ದೊಡ್ಡ ಪಟ್ಟಣಗಳಲ್ಲಿ ಗ್ಯಾರೇಜ್ಗಳಲ್ಲಿ ಕಾರಿನ ರಿಪೇರಿ ಮಾಡುವಾಗ ಕಾರನ್ನು ಎತ್ತಲು ಜಾಕನ್ನು ಉಪಯೋಗಿಸಿದ್ದನ್ನು ನೀವು ನೋಡಿರಬಹುದು. ಕಾರ್ ಪಂಕ್ಚರ್ ಆದರೂ ಕೂಡ ನೀವು ಜಾಕದಿಂದಲೇ ಕಾರನ್ನು ಎತ್ತಿ ಗಾಲಿಯನ್ನು ಹೊರತೆಗೆಯಬಹುದು. ಕಡಿಮೆ ಶಕ್ತಿಯಿಂದ ಹೆಚ್ಚು ಭಾರವನ್ನು ಕಡಿಮೆ ಅಂತರದವರೆಗೆ ಎತ್ತಲು ಹೈಡ್ರಾಲಿಕ್ ಜಾಕ ಬಹು ಉಪಯೋಗಕ್ಕೆ ಬರುವುದು. ಇದಕ್ಕಾಗಿ ನಾವು ಈಗ ಒಂದು ಫ್ಲೆಕ್ಸಿ ಟ್ಯೂಬು, ಐಸ್ಕ್ರೀಮದ ಚಪ್ಪಟೆ ಕಡ್ಡಿಗಳು, ರಟ್ಟಿನ ತುಂಡು, ಇಂಜೆಕ್ಷನ್ ಸಿರಿಂಜು, ಸೂಜಿ, ತಂತಿ ಮುಂತಾದವುಗಳನ್ನು ತೆಗೆದುಕೊಳ್ಳುವ. ಸಿರಿಂಜದಲ್ಲಿಯ ಸೂಜಿಯನ್ನು ತೆಗೆದಾಗ ಫ್ಲೆಕ್ಸಿ ಟ್ಯೂಬದ ಒಂದು ತುದಿಯನ್ನು ಅದರಲ್ಲಿ ಸಿಕ್ಕಿಸಿ. ಇದರಲ್ಲಿ ಬಣ್ಣದ ನೀರನ್ನು ತುಂಬಿ. ಪಿಸ್ಟನ್ನನ್ನು ಎಳೆದಾಗ ನೀರು ಒಳಬರುವುದು, ಬಣ್ಣದ ನೀರಿನಿಂದಾಗಿ ಅದು ಹೇಗೆ ಚಲಿಸುತ್ತದೆ ಎಂಬುದು ಗೊತ್ತಾಗುವುದು. ಇನ್ನೊಂದು ತುದಿಯಲ್ಲಿ ಎರಡನೇ ಸಿರಿಂಜನ್ನು ಸಿಕ್ಕಿಸಿ. ಪ್ಲಂಜರನ್ನು ಹಿಂದೆ ಮುಂದೆ ಮಾಡಿದಾಗ ನೀರು ಒಳ ಹೋಗುವುದು ಇಲ್ಲವೇ ಹೊರಬರುವುದು. ಐಸ್ಕ್ರೀಮ್ ಕಡ್ಡಿಗಳ ಮೇಲೆ ಎರಡು ಬದಿಗೆ ಎರಡು ಛಿದ್ರಗಳನ್ನು ಹಾಗೂ ಮಧ್ಯದಲ್ಲಿ ಒಂದು ಛಿದ್ರವನ್ನು ಮಾಡಿ. ಈ ರೀತಿಯಾಗಿ ನಾಲ್ಕು ಜೋಡಿಗಳು ತಯಾರಾಗಲಿ. ತಾಮ್ರದ ತಂತಿಯನ್ನು ಮಧ್ಯದ ಛಿದ್ರದಲ್ಲಿ ಸೇರಿಸಿ ಅದರಲ್ಲಿಯ ಇನ್ನೊಂದು ಕಡ್ಡಿಯನ್ನು ಸಿಕ್ಕಿಸಿ. ಅದು ಹೊರಬರಬಾರದೆಂದು ತಂತಿಯನ್ನು ಮಣಿಸಿ ಭದ್ರಗೊಳಿಸಿ. ಉಳಿದ ಎರಡು ಜೋಡಿಗೂ ಇದೇ ರೀತಿಯಾಗಿ ಮಾಡಿ. ಇವು ಈಗ ಕತ್ತರಿಯಂತೆ ಅಲುಗಾಡಲಿ. ತುದಿಯ ಛಿದ್ರಗಳಲ್ಲಿ ಕೂಡ ಇದೇ ರೀತಿಯಾಗಿ ತಂತಿಯನ್ನು ಪೋಣಿಸಿ. ಅದು ಹಾವಿನ ಆಕಾರದ ಸರವನ್ನು ಮಾಡಿ. ಕೆಳಗಿನ ಕಡ್ಡಿಯನ್ನು ಒಂದಕ್ಕೊಂದು ದೂರ ತಂದಾಗ ಎಲ್ಲ ಕಡ್ಡಿಗಳು ಕೆಳಬರುವವು, ಸಮೀಪ ತಂದಾಗ ಎತ್ತರವಾಗುವವು. ಮೇಲಿನ ಎರಡೂ ಬದಿಗಳಿಗೆ ಇನ್ನೆರಡು ಕಡ್ಡಿಗಳನ್ನು ಅಡ್ಡವಾಗಿ ಸಿಕ್ಕಿಸಿ. ಕಡ್ಡಿಗಳ ಮಧ್ಯದಲ್ಲಿ ಸೀಳುಗಳನ್ನು ಹಾಕಿ ಅದರಲ್ಲಿ ಕೆಳಗಿನ ಜೋಡಿ ಬರಲಿ. ಕೆಳಗಿನ ಕಡ್ಡಿಯು ಅಡ್ಡವಾಗಿ ಪೊರಕೆ ಕಡ್ಡಿಗಳನ್ನು ಸಿಕ್ಕಿಸಿ. ರಟ್ಟಿನ ತುಂಡಿಯ ಮೇಲೆ ಸಿರಿಂಜುಗಳನ್ನು ಸಿಕ್ಕಿಸಿಡಿ. ಇದರಲ್ಲಿ ಒಂದು ಸಿರಿಂಜದ ಪಿಸ್ಟನ್ನು ಪೊರಕೆ ಕಡ್ಡಿ ಹತ್ತಿರವಿರಲಿ. ಇನ್ನೊಂದು ಸಿರಿಂಜದ ಪಿಸ್ಟನ್ನನ್ನು ಒಳನೂಕಿದಾಗ ನೀರು ಫ್ಲೆಕ್ಸಿ ಟ್ಯೂಬ್ದಿಂದ ಇನ್ನೊಂದು ಪಿಸ್ಟನ್ನಿಗೆ ನುಗ್ಗುವುದು. ಒಳಗೆ ಜಗ್ಗಿದಾಗ ಜಾಕ್ ಕೆಳಗೆ ಬರುವುದು. ಈಗ ಮೇಲಿನ ಮಗ್ಗಲು ಒಂದು ಕಾರ್ಡ್ಬೋರ್ಡನ್ನು ಅಂಟಿಸಿ ಇದರ ಮೇಲೆ ನೀವು ಈಗ ಭಾರವನ್ನು ಇಡಬಹುದು. ಪ್ಲಂಜರ್ವನ್ನು ನೂಕಿದಾಗ ಅದು ಭಾರವನ್ನು ಎತ್ತಿ ಮೇಲೆ ಒಯ್ಯುವುದು. ಸ್ವಲ್ಪ ಅಂತರದವರೆಗೆ ಪ್ಲಂಜರನ್ನು ನೂಕಿದಾಗ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿರುವವರೆಗೆ ಜಾಕನ್ನು ಎತ್ತರಿಸಬಹುದು. ಇಲ್ಲಿ ನಾವು ಒಂದು ಡಬ್ಬಿಯನ್ನು ಮೇಲೆತ್ತಿರುತ್ತಿದ್ದೇವೆ. ಇದನ್ನು ನೀವು ಇನ್ನೊಮ್ಮೆ ನೋಡಿ. ಬೇಕಿದ್ದರೆ ಸಿರಿಂಜುಗಳನ್ನು, ಪ್ಲಂಜರ್ವನ್ನು ನಾವು ಜಾಕದ ಸಹಾಯದಿಂದ ಹಿಂದೆ ಮುಂದೆ ಕೂಡ ಮಾಡಬಹುದು. ಅಂತರ ಹೆಚ್ಚು ಮಾಡಿ ಹೆಚ್ಚು ಭಾರವನ್ನು ಕಡಿಮೆ ಅಂತರದವರೆಗೆ ಎತ್ತಲು ಸಾಧ್ಯವಾಗುವುದು. ಮಕ್ಕಳಿಗೆ ಈ ಪ್ರಯೋಗ ಬಹಳ ಹಿಡಿಸುವುದು.